ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇಷ್ಟೇ. ಹೋದ ಸರಿ ಏನು ಕೋವಿಡ್ ರೆಸ್ಟ್ರಿಕ್ಷನ್ಸ್ ಇತ್ತು, ಈ ಸರಿ ಆ ಥರ ಯಾವುದೇ ರೀತಿ ನಂಬರ್ಸ್ ಜನರು ಸೇರೋ ವಿಚಾರದಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ. ಅದೊಂದು ಖುಷಿ ವಿಚಾರ, ಮತ್ತು ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಇದನ್ನು ಹಬ್ಬನ ಆಚರಣೆ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಜೊತೆಯಲ್ಲಿ ಆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ನಾವು ರೆಸ್ಟ್ರಿಕ್ಷನ್ಸ್ ರೂಟ್ ಆಗಲಿ ಬೇರೆ ಸೌಂಡ್ ಸಿಸ್ಟಮ್ ಆಗಲಿ ಯಾವುದೇ ರೀತಿಯಾದ ಕನ್ಸೆಷನ್ ಕೊಡ್ತಾ ಇಲ್ಲ. ರೂಟ್ ಏನಿದೆ, ಹೋದ ಸರಿ ಏನು ರೂಟ್ ಫಾಲೋ ಮಾಡಿದ್ರು ಅದೇ ಥರ ರೂಟ್ ಫಾಲೋ ಮಾಡಿ ಅಂತ ನಮ್ಮ ಎಸ್ ಪಿ ಸಾಹೇಬರು ವಿಸಿಟ್ ಮಾಡಿದ್ರು, ಅವ್ರಿಗೆ ರೂಟ್ ತೋರಿಸಿದ್ವಿ. ಮತ್ತು ಐ ಜಿ ಸಾಹೇಬರು ವಿಸಿಟ್ ಮಾಡಿದ್ರು, ಅವ್ರಿಗೂ ರೂಟ್ ತೋರಿಸ್ಬಿಟ್ಟು ಈ ರೂಟ್ ಫಾಲೋ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದೇ ಥರ ವೆನ್ ಇಟ್ ಕಮ್ಸ್ ಟು ಇದು ಮೈಕ್ ಲೈಸೆನ್ಸ್, ಹೊಸದಾಗಿ ಏನು ಮೈಕ್ ಲೈಸೆನ್ಸು ತಹಸೀಲ್ದಾರ್ ಮೇಡಮ್ ಆಗಲಿ, ಡಿ ಸಿ ಅವರೇ ಆಗಲಿ, ನಮ್ಮ ಪೊಲೀಸ್ ಇಲಾಖೆಯವರೇ ಆಗಲಿ, ಇದರಲ್ಲಿ ಇಂಟರ್ವೆನ್ಷನ್ ಇರೋದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಎಲ್ಲರೂ ಗೊತ್ತಿರೋ ಹಾಗೆ, ಏನು ನಮ್ಮ ಮುಸ್ಲಿಂ ಬಾಂಧವರು ಅವರು ಪ್ರಾರ್ಥನೆ ಮಾಡೋದೇ ಆಗಲಿ, ದೇವಸ್ಥಾನಗಳಲ್ಲಿ ಸ್ಪೀಕರ್ ಇಟ್ಕೊಂಡು ಭಜನೆ ಆಗಲಿ, ಬೇರೆ ಇನ್ನಿತರೆ ಭಕ್ತಿ ಗೀತೆಗಳು ಹಾಡೋದ್ರಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ. ರಾತ್ರಿ 10 ರಿಂದ 5 ಗಂಟೆ 6 ಗಂಟೆವರೆಗೂ ಯಾವುದೇ ರೀತಿಯಾದ ಸೌಂಡ್ ಸಿಸ್ಟಮ್ ಆಗಲಿ ಆರ್ಕೆಸ್ಟ್ರಾ ಆಗಲಿ ಪರ್ಮಿಷನ್ ಇಲ್ಲ. ಮತ್ತು ಡೆಸಿಬಲ್ಸ್ ಇದೆ, ಒಂದು ಸ್ಪೀಕರ್ ಯೂಸ್ ಮಾಡಿಕೊಂಡು ಇಷ್ಟು ಡೆಸಿಬಲ್, ರೆಸಿಡೆನ್ಷಿಯಲ್ ಏರಿಯಲ್ಲಾದರೆ 50 ಡೆಸಿಬಲ್, ಕಮರ್ಷಿಯಲ್ ಏರಿಯಲ್ಲಾದರೆ 60 ಡೆಸಿಬಲ್, ಈ ಥರ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಡೆಸಿಬಲ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದಕ್ಕೆ ನಾವು ಆ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಡಿ ಸಿ ಸಾಹೇಬರ ನೋಟಿಫಿಕೇಶನ್ನಲ್ಲೂ ಅದೇ ಇದೆ. ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಆಯ್ತಲ್ಲ, ಈ ಹಬ್ಬ ಎಲ್ಲರೂ ಮುಸ್ಲಿಂ ಬಾಂಧವರು ಬಂದಿದ್ರು, ಹೋದ ಸರಿ ಮೇಡಮ್ ಮೀಟಿಂಗ್ ಮಾಡಿದಾಗ ಸುಮಾರು ಜನ ಮುಸ್ಲಿಂ ಬಾಂಧವರು ಬಂದಿದ್ರು, ಮತ್ತೆ ವಿವಿಧ ಸಂಘಟನೆಯವರು ಬಂದಿದ್ರು, ಅಲ್ಲಿ ಅಧ್ಯಕ್ಷರು ಇದ್ರು, ಅಲ್ಲಿಂದ ಎಲ್ಲರೂ ಹೇಳಿದ್ದು ಇಷ್ಟೇ, ನಮಗೆ ಯಾವುದೇ ವಿಚಾರ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಸರ್, ನಮ್ಮ ಬೀದಿಯಲ್ಲೂ ಬರಲಿ ಮತ್ತೆ ಡಿ ಜೆ ಕೊಡಿ ಅಂತ ಒಂದು ಮಾತು ಹೇಳಿದ್ರು. ಬಟ್ ಆ ಡಿ ಜೆ ಕೊಡೋ ವಿಚಾರ ನಮ್ಮ ಹಂತದಲ್ಲಿ ಇಲ್ಲ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಅದನ್ನು ಯಾರು ವೈಲೇಷನ್ ಮಾಡೋಕ್ಕಾಗಲ್ಲ, ಅದನ್ನ ತಪ್ಪದಿರ ಎಲ್ಲರೂ ಫಾಲೋ ಮಾಡಬೇಕು, ಆಯ್ತಲ್ಲ. ಅದೇ ಥರ ನಾವು ಇವಾಗ ಏನು ಎಲ್ ಓ ಸಿ ಮೊದಲನೇದಾಗಿ ನಗರಸಭೆಯಿಂದ ಇಲ್ಲಿ ವಿವಿಧ ವಾರ್ಡ್ ಕೌನ್ಸಿಲರ್ಸ್ ಇದ್ದೀರಾ, ಫಸ್ಟ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಇಂಥ ಜಾಗದಲ್ಲಿ ಗಣೇಶ ಇಡೋ ಚಾನ್ಸಸ್ ಇಂಥ ಕಡೆ ಇದೆ ಅಂದಾಗ ನೀವೇ ಕರ್ಕೊಂಬಂದು ನಗರಸಭೆಯಲ್ಲಿ ಒಂದು ಪರ್ಮಿಷನ್ ಕೊಡಿಸ್ತೀರ. ಅದಾದಮೇಲೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್, ಏಕಗ ವಾಕ್ಷಿ ಅಂತ, ಏಕಗ ವಾಕ್ಷಿ, ಅದರ ಕಾನ್ಸೆಪ್ಟ್ ಏನಂದ್ರೆ ಇವಾಗ ನಗರಸಭೆಗೊಂದ್ಸರಿ ಮತ್ತೆ ತಾಲೂಕು ಆಫೀಸ್ಗೊಂದ್ಸರಿ ಮತ್ತೆ ಪೊಲೀಸ್ ಇಲಾಖೆಗೊಂದ್ಸರಿ ಮತ್ತೆ ಕೆ ಇ ಬಿಗೊಂದ್ಸರಿ ಇದು ಹೋಗಿ ಬರೋದಲ್ಲೇ 3-4 ಡೇಸ್ ಆಗಿರುತ್ತೆ. ನಮ್ಗೆ ಇರೋದು 30 ದಿನ ಹಬ್ಬ ಇರೋದು ಅಷ್ಟು ಟೈಮ್ ಇರಲ್ಲ, ಅದಕ್ಕೆ ಪಬ್ಲಿಕ್ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಒಂದು ಸಿಸ್ಟಮ್ ಮಾಡಿದ್ದಾರೆ. ಇದು ವಿವಿಧ ಇಲಾಖೆ ವಿವಿಧ ಕಾರ್ಯಕ್ರಮ ವಿವಿಧ ಯೋಜನೆಗಳಲ್ಲೂ ಫಾಲೋ ಮಾಡ್ತಾರೆ. ಅದು ಈ ಥರ ಹೋದ ವರ್ಷ ಮಾಡಿದ್ದಾರೆ, ತಹಸೀಲ್ದಾರ್ ಮೇಡಮ್ ಅವರು ಇಲ್ಲೇ ಇದ್ರು, ಅದು ಸ್ಮೂತ್ ಆಗಿ ಏನಾಯ್ತು ಕ್ಯಾರಿ ಆನ್ ಆಯಿತು, ಮತ್ತು ಈಸಿಯಾಗಿ ಕ್ಲಿಯರೆನ್ಸ್ ಎಂಬೋಸಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇವಾಗ ನಮ್ಮ ಆಲ್ರೆಡಿ ಇವತ್ತರಿ ಆಗಿರೋ ಲಿಸ್ಟ್ ನಮ್ಮ ಹತ್ರ ಇದೆ, ಸುಮಾರು ಒಂದು ಟೌನ್ ಲಿಮಿಟಲ್ಲಿ ಒಂದು 70-90 ಕಡೆ ಇರೋ ಸಾಧ್ಯತೆ ಇದೆ, 70 ಕಡೆ ಹೋದ ಸರಿ ಇಟ್ಟಿದ್ದರು, ಈ ಸರಿ ಇನ್ನೂ ಜಾಸ್ತಿಯಾಗಿ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಅದು ಮೊದಲನೇದಾಗಿ ವಿಚಾರ ಗೊತ್ತಾಗೋದು ವಾರ್ಡ್ ವಾರ್ಡ್ ಕೌನ್ಸಿಲರ್ಸ್ ಇರ್ತೀರಾ, ಎಕ್ಸ್ ಕೌನ್ಸಿಲರ್ ಇರಲಿ ಪ್ರೆಸೆಂಟ್ ಕೌನ್ಸಿಲರ್ ಇರಲಿ, ನಿಮ್ಗೆ ಗೊತ್ತಾಗ್ತದೆ ಇಮಿಡಿಯೇಟ್ಲಿ ನಗರಸಭೆಯಲ್ಲಿ ಈ ಥರ ಒಂದು ವ್ಯವಸ್ಥೆ ಇದೆ. ವ್ಯವಸ್ಥೆ ನೀವು ಹೋಗಿ ಅಲ್ಲಿ ಒಂದು ಸರಿ ಹೋದ್ರೆ ಒಂದು 1/2 ಗಂಟೆ 1 ಅವರ್ ಕರೆಕ್ಟಾಗಿ ಫಾರ್ಮಾಲಿಟೀಸ್ ನಾವು ಫಾರ್ಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ, ಆ ಫಾರ್ಮ್ಸ್ಗೆ ನಾವು ಬದ್ಧರಿರ್ತೀವಿ ಅಂತ ಎಂಬರ್ಸ್ ಸೈನ್ ಮಾಡ್ಕೊಂಡು ಮಾಡಿಕೊಂಡ್ರೆ 1/2 ಗಂಟೆ 1 ಗಂಟೆಯಲ್ಲಿ ಕ್ಲಿಯರ್ ಆಗುತ್ತೆ. ಮೇಡಮ್ ಅವರು ಹೇಳಿದಾಗೆ ಇವತ್ತಿಂದ ಸ್ಟಾರ್ಟ್ ಮಾಡ್ಬೋದು ಫಾರ್ಮಲ್ ಆಗಿ, ಇವತ್ತೇನಾದ್ರೂ ಡಿಲೇ ಆದರೆ ಸಾಯಂಕಾಲ ಆದರೂ ಸ್ಟಾರ್ಟ್ ಮಾಡೋದು, ಆ ಥರ ಮಾಡ್ತೀವಿ. ದಯವಿಟ್ಟು ನಿಮ್ಮ ಏನು ನಿಮ್ಮ ವಾರ್ಡ್ಗೆ ವಾರ್ಡಲ್ಲಿ ಇರೋವಂಥ ಎಲ್ಲ ಆರ್ಗನೈಸರ್ಸ್ ಇರ್ತಾರಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಿ. ಮೊದಲನೇದಾಗಿ ನಗರಸಭೆಯಲ್ಲೇ ವ್ಯವಸ್ಥೆ ಮಾಡೋಣ, ನಗರಸಭೆಯಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ವ್ಯವಸ್ಥೆ ಮಾಡ್ತೀವಿ, ದಯವಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಿ. ಫಸ್ಟ್ ನಗರಸಭೆಗೆ ಹೋಗಿ ನಗರಸಭೆ ಕ್ಲಿಯರೆನ್ಸ್ ತಗೊಂಡು ಪೊಲೀಸ್ ಇಲಾಖೆ ಕ್ಲಿಯರೆನ್ಸ್ ತಗೊಂಡು ಮತ್ತೆ ತಾಲೂಕು ಆಫೀಸ್ ಕ್ಲಿಯರೆನ್ಸ್ ತಗೊಂಡು ಕೆ ಇ ಬಿ ಮೇಜರ್ ಇರೋದು, ಇದು ಫೈರ್ ನನಗೆ ಗೊತ್ತಿರೋಂಗೆ ಅಂತ ಮೇಜರ್ ನಿಮ್ಮ ಕಡೆಯಿಂದ ಅಂದರೆ ಪ್ರಿಪೇರ್ನೆಸ್ ಇರುತ್ತೆ, ಬಟ್ ನಿಮ್ಮದು ಕ್ಲಿಯರೆನ್ಸ್ ಕಂಡೀಷನ್ಸ್ ಕೊಡ್ತಾರೆ, ಅದೊಂದು ಇನ್ಕಲ್ಕ್ರೇಟ್ ಮಾಡ್ತೀವಿ. ಮತ್ತು ಫಾರೆಸ್ಟ್ ಇಲಾಖೆಯವರು ಇದ್ದಾರೆ, ಮಾರಾಟವರು ಇದ್ದಾರೆ, ನಿಮ್ಮದು ಯಾವುದಾದ್ರೂ ಒಂದ್ಸರಿ ಏನಾದರೂ ಕ್ಲಿಯರೆನ್ಸ್ ಕೊಟ್ಟಿದ್ರಾ? ಇಲ್ಲ, ಆದರೂ ಅವ್ರ ಪ್ರೆಸೆನ್ಸ್ ಇದೆ. ಏನಾದರೂ ಗುಪ್ತಪಟ್ಟಣ ಅವ್ರು ಇವ್ರದ್ದೆಲ್ಲ ರೂಟಲ್ಲಿ ಏನಾದರೂ ವಿಚಾರ ಇದ್ರೆ ಬೇಕಾದ್ರೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀವಿ. ಆ ಥರ ಏನಿರಲ್ಲ, ಕಾಡಲ್ಲಿ ಹೋಗಿ ಪ್ರೊಸೆಷನ್ ಮಾಡೋ ಅಂಥದ್ದು ಯಾವುದಿರಲ್ಲ, ರೂಟ್ ಹೇಳ್ತಾ ಇದ್ದೀನಿ, ಆಯ್ತಲ್ಲ. ಆದರೂ ಅವು ಆ ಇಲಾಖೆಯವರು ಬಂದಿದ್ದಾರೆ,
ಮತ್ತೆ ಇನ್ನೊಂದು ಮುಖ್ಯವಾಗಿ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅಂದ್ರೆ ಏನು ಆರ್ಗನೈಸರ್ಸ್ ಇದ್ದಾರೆ ಅವರಲ್ಲಿ ಅವರೇ ಮುಂದೆ ಒಂದು ವಾಲಂಟಿಯರ್ಸ್ ನ ನೇಮಕ ಮಾಡ್ಕೋಬೇಕು ಇವಾಗ ಒಂದು ಗಣಪತಿ ಇಟ್ಟಿರ್ತಾರೆ ಅವರೊಂದು 5 ದಿನ ನಾವು ಇರ್ತೀವಿ 10 ದಿನ ಇಲ್ಲ 11 ದಿನ 7 ದಿನ ಅಂತ ಇರ್ತಾರಲ್ಲ 7 ದಿನ ಅಲ್ಲಿ ಅವರೇ ವಾಲಂಟಿಯರ್ ಆಗಿ ಅವರ ಲೀಡರ್ಶಿಪ್ ತಗೊಂಡು ಒಂದು 10 ಜನ 10 ರಿಂದ 15 ಜನ ವಾಲಂಟಿಯರ್ಸ್ ನ ಮಾಡ್ಕೋಬೇಕು ಅದನ್ನ ಶಿಫ್ಟ್ ಮಾಡ್ಕೋಬೇಕು ಯಾಕಂದ್ರೆ ಬೆಳಗ್ಗೆ ಮಾತ್ರ ಇರಲ್ಲ ನೈಟ್ ಗಣಪತಿ ಅಲ್ಲೇ ಇರುತ್ತೆ ಕೆಲವು ವ್ಯಾಲ್ಯೂಯಬಲ್ ಥಿಂಗ್ಸ್ ಅಲ್ಲೇ ಇರಬಹುದು ಆಯ್ತಲ್ಲ ಮೈಂಡ್ ಸೆಟ್ ಇರುತ್ತ ಬೇರೆ ಇರುತ್ತೆ ಇನ್ನು ಯಾವ ತರಲೇ ಆಗೋ ಚಾನ್ಸಸ್ ಇರುತ್ತೆ ಅವರೆಲ್ಲ ಶಿಫ್ಟ್ ಮಾಡ್ಕೊಂಡು ವಾಲಂಟಿಯರ್ಸ್ ಇವ ಯಾಕಂದ್ರೆ ಮುಖ್ಯವಾಗಿ ಎಲ್ಲ ಕೌನ್ಸಿಲರ್ಸ್ ಇದ್ದೀರಾ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ವ್ಯಾಪ್ತಿಗೆ ಬರುವ ಎಲ್ಲ ಆರ್ಗನೈಸರ್ಸ್ಗೆ ಮತ್ತೆ ಯುವಕರು ಇರ್ತಾರೆ ಅವರಿಗೆ ಇನ್ಸ್ಟ್ರಕ್ಷನ್ ಪ್ರಾಪರ್ ಹಾಕೊಡಿ ವಾಲಂಟಿಯರ್ಸ್ ನೇಮಕ ಮಾಡ್ಕೋಬೇಕು ಡೇ ಅಂಡ್ ನೈಟ್ ಶಿಫ್ಟ್ ಅಲ್ಲಿ ಮಾಡಬೇಕು ಮತ್ತೆ ಪ್ರೊಸೆಷನ್ ದಿನ ಇದೆ ನಮಗೆ 5th ಡೇ ಪ್ರೊಸೆಷನ್ 5ನೇ ದಿನ ವಿಸರ್ಜನೆ ಮಾಡ್ತೀವಿ ಅಂತ ಬರ್ತಿರ್ತಾರಲ್ಲ ಅವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ವಾಲಂಟಿಯರ್ಸ್ ಮಾಡ್ಕೊಂಡು ರೂಟ್ ಡಿಸೈಡ್ ಮಾಡ್ಕೊಂಡು ಆ ರೂಟ್ ಹೋಗೋವಾಗ ನಮ್ಮ ಪೊಲೀಸ್ ಇಲಾಖೆಯವರು ಮುಂದೆ ಇದ್ದು ರೂಟ್ ಕ್ಲಿಯರ್ ಮಾಡಬಹುದು ಆ ವಾಲಂಟಿಯರ್ಸ್ ಅವರೇ ಮುಂದೆ ಬಂದು ಒಂದು ಡ್ರೆಸ್ ಕೋಡ್ ಮಾಡ್ಕೊಳ್ಳಿ ಅವ್ರು ಯಾವ ಫುಡ್ ಬೈ ಟೀ ಶರ್ಟ್ಸ್ ಹಾಕೊಳ್ಳಿ ಇಲ್ಲ ಯಾವ್ದಾದ್ರು ಒಂದು ಸಂಘಟನೆ ಏನಾದ್ರು ಎಷ್ಟಿದ್ರೆ ಹೆಸರು ಹಾಕೊಳ್ಳಿ ಪೀಸ್ಫುಲ್ ಆಗಿ ಅವರೇ ರೂಟ್ ಕರ್ಕೊಂಡು ಹೋಗಿ ಅವರೇ ಪ್ರೊಸೆಷನ್ ಇಮರ್ಷನ್ ಮಾಡ್ಕೊಂಡು ಬಂದ್ರೆ ಅದು ಅನುಕೂಲ ಆಗುತ್ತೆ ನಾವು ಹಿಂದೆ ಬ್ಯಾಕ್ ಲೈನ್ ಅಲ್ಲಿ ಇರ್ತೀವಿ ಯಾಕಂದ್ರೆ ನಿಮ್ಮ ಹಬ್ಬ ಆಚರಣೆ ವಿಚಾರದಲ್ಲಿ ನಿಮ್ಮ ಇದರಲ್ಲಿ ನೀವು ಇರ್ತೀರ ನಾವು ಮುಂದೆ ಬರೋದಿಲ್ಲ ನಿಮ್ದು ಹೇಳಿದೆ ನೀವೇ ವಾಲಂಟಿಯರ್ಸ್ ಮಾಡ್ಕೊಂಡು ರೂಟ್ ಫಿಕ್ಸ್ ಮಾಡ್ಕೊಂಡು ಆ ರೂಟ್ ಅಲ್ಲಿ ಎಲ್ಲ ಸಿಬ್ಬಂದಿನ ಹಾಕೊಂಡು ನೀವೇ ಪ್ರೊಸೆಷನ್ ಆಗಿ ಇಮರ್ಷನ್ ಆಗೋದು ಮಾಡ್ಕೊಂಡ್ರೆ ಆರ್ಗನೈಸ್ ಆಗಿ ಬಂದ್ರೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇರಲ್ಲ ಅದೇ ಮೇನ್ ನಮ್ಮ ಪೊಲೀಸ್ ಇಲಾಖೆಯಿಂದ ಆ ವಿಚಾರ ಹೇಳಬೇಕು ಅಂತ ಇತ್ತು ಅದನ್ನ ಬಿಟ್ಟರೆ ಇನ್ನು ಏನಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ರೂಟು ಅಷ್ಟೇ ಹೋದ ಸರಿ ಏನು ಕೊಟ್ಟಿದ್ವಿ ಅದೇ ರೂಟು ಅಂತ ನಮ್ಮ ಐಟಿ ಸಾಹೇಬರು ಬಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲ ಅದೇ ಫಾಲೋ ಮಾಡೋಣ ಹೋದ ಸರಿ ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ವಿಚಾರ ಆಗಿರಲಿಲ್ಲ ಬಟ್ ಡಿ ಜೆ ವಿಚಾರದಕ್ಕೆ ಸ್ವಲ್ಪ ಹೊತ್ತು ಅಡಚಣೆ ಆಗಿತ್ತು ಅದು ಬಿಟ್ಟರೆ ಬೇರೆ ರೀತಿ ಯಾವುದೇ ಆಗಿಲ್ಲ ಈ ಸರಿ ಏನು ಗಣೇಶ ಹಬ್ಬ ಇದೆ ಎಲ್ಲರೂ ಸಂತೋಷವಾಗಿ ಮತ್ತೆ ಎಲ್ಲ ಬಾಂಧವರು ಸೇರಿ ಹೋದ್ಸರಿ ಹೇಳ್ದಂಗೆ ಅದೇ ನಮ್ಮ ಹಳೆ ಎಸ್ ಪಿ ಸರ್ ವಂಶಿ ಸರ್ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ಹೇಳಿದ್ರು ಅವ್ರು 2019ರಲ್ಲಿ ದರ್ಗಾ ಸರ್ಕಲ್ವರೆಗೂ ಕರ್ಕೊಂಡೋಗಿ ಅಲ್ಲೇ ಮುಸ್ಲಿಂ ಬಾಂಧವರು ಮುಂದೆ ಬಂದು ಅವರೇ ಜ್ಯೂಸ್ ಕೊಟ್ಟು ಹಣ್ಣು ಹಂಪಲ ಕೊಟ್ಟು ಮತ್ತೆ ವಾಪಸ್ ಬಂದು ಪೀಸ್ಫುಲ್ ಆಗಿ ಮಾಡಿದ್ವಿ ಅಂತ ಅದೇ ಥರ ನಮ್ಮ ರಾಹುಲ್ ಸರ್ ಮಾಡಿದ್ದಾರೆ ಬಟ್ ಏನಂದ್ರೆ ಇವಾಗ ಹೋದ್ಸರಿ ಇರೋ ಚೇಂಜಸ್ ಮಾಡೋದು ಬೇಡ ಹೋದ್ಸರಿ ಏನಿದೆ ಅದೇ ಫಾಲೋ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆ ದಯವಿಟ್ಟು ಅದಕ್ಕೆ ಸಹಕಾರ ಮಾಡಬೇಕು ವಾಲಂಟಿಯರ್ಸ್ ನೇಮಕ ಮಾಡಬೇಕು ನಿಮ್ಮ ವಾರ್ಡಲ್ಲಿರೋ ಏನು ಗಣಪತಿ ಆರ್ಗನೈಸರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಮತ್ತೆ ಡೇ ಅಂಡ್ ನೈಟ್ ಶಿಫ್ಟಲ್ಲಿ ನೆನ್ನ ಹಾಕ್ಕೋಬೇಕು ಅವರೇ ವಾಲಂಟಿಯರ್ಸ್ ಮುಂದೆ ಇದು ಮಾಡಲಿ ಎಲ್ಲ ಖುಷಿಯಾಗಿ ಸಂತೋಷವಾಗಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಕೋವಿಡ್ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಈ ಸರಿ ಹಬ್ಬ ಆಚರಣೆ ಮಾಡಬೇಕಂತ ನಮ್ಮ ಪೊಲೀಸ್ ಇಲಾಖೆಯಿಂದ ಅದು ತಾಲೂಕು ಅಡ್ಮಿನಿಸ್ಟ್ರೇಷನ್ ಇಂದ ಅದು ನಮ್ಮ ಅಧ್ಯಕ್ಷ ಕಡೆಯಿಂದ ಅದು ಇನ್ಸ್ಟ್ರಕ್ಷನ್ಸ್ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು